ಸ್ಯಾಂಡಲ್ವುಡ್ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾತಿ ಚಲಾಮಿ, ನಾ ಅದಿ ಚಲಾಮಿ ಅಂದ್ರೆ ಅ ಪ್ರಾಮಿಸ್ ಟು ಸ್ಟ್ಯಾಂಡ್ ಬೈ. ಮದುವೆ ಟೈಮಲ್ಲಿ ಸಪ್ತಪದಿ ಮಾಡಬೇಕಾದ್ರೆ ಧರ್ಮೇಚ ಕಾಮೇಚ ಅರ್ಥೇಚ ನಾತಿ ಚಲಾಮಿ ಅಂತ ದ ಸ್ಪೌಸಸ್ ಮೇಕ್ ಅ ಪ್ರಾಮಿಸ್ ಟು ಈಚ್ ಅದರ್. ಇವತ್ತಿನ ಕಾಲದಲ್ಲಿ, ಇವತ್ತಿನ ಪುರುಷ ಪ್ರಧಾನ ಸಮಾಜದಲ್ಲಿ, ಒಂದು ಆಂಬಿಷಿಯಸ್ ಹೆಣ್ಣಿಗೆ, ಅ ವುಮನ್ ಹೂ ಇಸ್ ಕೆರಿಯರ್ ಓರಿಯಂಟೆಡ್, ಅವಳಿಗೆ ಮದುವೆ ಅನ್ನೋ ಒಂದು ಇನ್ಸ್ಟಿಟ್ಯೂಷನ್ ನಿಜವಾದ ಅರ್ಥ ಏನು? ಇವತ್ತಿನ ಕಾಲದಲ್ಲಿ ಮದುವೆ ಅನ್ನೋದಕ್ಕೆ ಅರ್ಥ ಏನು ಅನ್ನೋ ಒಂದು ಪ್ರಶ್ನೆ ಕೇಳುವಂತ ಸಿನಿಮಾ ನಾ ವಿಚಾರ. ಅದ್ ಮಾತ್ರ ಅಲ್ಲ, ಮದುವೆ ಅಂಡ್ ಲಿಟ್ರಲಿ ಐ ತಿಂಕ್ ವಿಜಯ್ ಮತ್ತೆ ಹೇಳಿದ ಹಾಗೇನೆ, ಮದುವೆಗೂ ಮತ್ತೆ ದೈಹಿಕ ಸಂಬಂಧಕ್ಕೂ ವಾಟ್ ಇಸ್ ದ ರಿಯಲ್ ಕನೆಕ್ಷನ್? ವಾಟ್ ಇಸ್ ಸೆಕ್ಸ್ ಅಂಡ್ ಮ್ಯಾರೇಜ್ ರಿಯಲಿ ಮೀನ್? ಇಸ್ ಮ್ಯಾರೇಜ್ ಅನ್ ಒಫಿಷಿಯಲ್ ಟಿಕೆಟ್ ಟು ಹ್ಯಾವ್ ಸೆಕ್ಸ್ ಆರ್ ನಾಟ್? ವಾಟ್ ಅಬೌಟ್ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್? ಇಂಥ ಪ್ರಶ್ನೆಗಳನ್ನ ತುಂಬಾನೇ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಿರುವಂತ ಸಿನಿಮಾ ನಾತಿ ಚಲಾಮಿ. ಸೊ ಹಾಗಾಗಿ ಇಷ್ಟೆಲ್ಲ ನಾವು ಹೇಳಿದ ನಂತರ ನಿಮಗೆ ಆಲ್ರೆಡಿ ಅರ್ಥ ಆಗಿರುತ್ತೆ ದಟ್ ಇಟ್ ಇಸ್ ಅ ವೆರಿ ರಿಯಲ್ ಸ್ಟೋರಿ. ಇಟ್ ಇಸ್ ಅ ಸ್ಟೋರಿ ವಿಚ್ ಇಸ್ ಆಫ್ ಟುಡೇ ಸೊಸೈಟಿ. ನಮ್ಮೆಲ್ಲರೂ ಒಳಗಡೆ ಕೂಡ ಈ ಒಂದು ಗೊಂದಲ ಇರುತ್ತೆ. ನಮ್ಮ ಜೀವನದಲ್ಲಿ ಖಂಡಿತ ನಾವು ನೋಡಿರುವಂತ ಪರಿಸ್ಥಿತಿಗಳಿರುತ್ತೆ, ಇಲ್ಲ ವಿ ಬೀನ್ ಎಕ್ಸ್ಪೀರಿಯನ್ಸಿಂಗ್ ಇಟ್. ಆದ್ರೆ ನಾವು ಇದ್ರ ಬಗ್ಗೆ ಆಚೆ ಮಾತಾಡಲ್ಲ. ವಿ ಡೋಂಟ್ ಓಪನ್ಲಿ ಟಾಕ್ ಅಬೌಟ್ ಸಮಥಿಂಗ್ ಲೈಕ್ ಸೆಕ್ಸ್. ಹಾಗಾಗಿ ಐ ಬಿಲೀವ್ ದಟ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಿಲ್ಮ್. ನಾತಿ ಚಲಾಮಿ ಖಂಡಿತ ಇವತ್ತು ಬರುವಂತ ಚಿತ್ರಗಳ ಮಧ್ಯ ಈ ಒಂದು ಸಿನಿಮಾ ವಿಲ್ ಸ್ಟ್ಯಾಂಡ್ ಔಟ್ ಅಂಡ್ ಇಟ್ ವಿಲ್ ರಿಮೇನ್ ಆಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್ ಫಾರ್ ಮೆನಿ ಇಯರ್ಸ್ ಟು ಕಮ್.